ಅಮ್ಮನವ್ರ ಮುನ್ಸೂಚನೆಯಾಗಿ ಸೂಚಿಸಿದ ಅಪಶಕುನ ನಿಜ ಆಗುತ್ತೇನೋ ಅಂತ ಭಯ ಆಗ್ತಿದೆಯಮ್ಮ. ಅಯ್ಯೋ ಮಾವ, ಒಂದ್ ವೇಳೆ ಯಾವ್ದಾದ್ರೂ ಮುಖ್ಯವಾದ ಕೆಲ್ಸದಲ್ಲಿದ್ದು ಫೋನ್ ಎತ್ತಿ ಮಾತಾಡೋಕೆ ಆಗ್ತಾ ಇಲ್ವೇನೋ? ನೀವು ಗಾಬರಿ ಮಾಡ್ಕೊಳ್ದೇನೆ ಸ್ವಲ್ಪ ಸಮಾಧಾನವಾಗಿರಿ. ವಿಶಾಲ್ ಯಜಮಾನರು ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು, ಆದ್ರೆ ಸುಮ್ಮನ ಮನೇಲೆ ಇರ್ತಾಳಲ್ಲ, ಮತ್ತೆ ಅವಳ್ಯಾಕೆ ಫೋನ್ ಎತ್ತಿಲ್ಲ? ನನ್ನ ಮನಸ್ಸಿಗೆ ಅನಿಸ್ತಿರೋ ತರ ಒಂದ್ ವೇಳೆ ಅವ್ರ ಮನೇಲಿ ನಡೀಬಾರ್ದೇನಾದ್ರು ನಡೆದಿರ್ಬಹುದೇನಮ್ಮ. ಹಾ, ನಾವೀಗಲೇ ಅವ್ರ ಊರಿಗೆ ಹೋಗೋಣ. ಮಾವ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಫೋನ್ ಮಾಡೋಣ. ಅವಾಗ್ಲೂ ಕೂಡ ಹೀಗೇನೆ ಯಾರು ಫೋನ್ ಎತ್ತಿ ಮಾತಾಡದೆ ಹೋದ್ರೆ ಆಗ ನೀವು ಹೇಳ್ದಾಗೇನೆ ನಾವು ಪಟ್ಟಣಕ್ಕೆ ಹೋಗೋಣ. ಅಲ್ಲಿವರೆಗೂ ಸ್ವಲ್ಪ ಕಾಯೋಣ, ಸರಿನಾ? ನೀನೇ ಕಾಪಾಡ್ಬೇಕು ತಾಯಿ. ಯಾಕ್ ನೈನಿ ಹೀಗೆಲ್ಲ ಮಾತಾಡ್ತಿದ್ಯಾ? ತಪ್ಪು, ಹೀಗೆಲ್ಲ ಮಾತಾಡ್ಬೇಡ. ನನ್ ಕೈಲ ಆಗ್ತಿಲ್ಲ ಹಾಸಿನಿ ಅಕ್ಕ. ವಿಶಾಲ್ ಯಜಮಾನ್ರನ್ನ ಹಾಗೆ ಕಣ್ಣಿಲ್ದೇರೋ ಸ್ಥಿತಿಯಲ್ಲಿ ನೋಡಿ ಸಹಿಸ್ಕೊಳಕ್ಕೆ ನನ್ನಿಂದ ಆಗಲ್ಲ. ಅಯ್ಯೋ, ಎಷ್ಟು ಅಳ್ತಾಳೆ ಅಮ್ಮ. ಆ ದೇವ್ರೆ ಹಾಗೆ ಮಾಡ್ಬಿಟ್ಟ, ನೋವು ಪಡೋದು ಬಿಟ್ಟು ನಾವಿನ್ನೇನ್ ಮಾಡಕ್ಕಾಗತ್ತೆ ಹೇಳು. ಯಜಮಾನ್ರಿಗ್ ದೃಷ್ಟಿ ಹೋಗೋದಕ್ಕೆ ಆ ದೇವ್ರ ಕಾರಣ ಆಗಿರ್ಬೋದು, ಆದ್ರೆ ನನ್ ಗಂಡಂಗ್ ದೃಷ್ಟಿ ಬರೋ ಹಾಗೆ ನಾನ್ ಮಾಡ್ತೀನಿ. ಹೇಗದ್ಗೆ ನನ್ ಗಂಡಂಗೆ ನನ್ ಕಣ್ ಕೊಡ್ತೀನಿ. ನನ್ ಕಣ್ಣಿಂದ ಅವರು ಈ ಜಗತ್ತ ನೋಡೋ ಹಾಗೆ ಮಾಡ್ತೀನಿ. ನನ್ನ ಕಣ್ಣು ಇಲ್ಲದೆ ಇದ್ರು ಪರವಾಗಿಲ್ಲ, ಆದ್ರೆ ಯಜಮಾನ್ರಿಗೆ ಮಾತ್ರ ಅವ್ರ ಜಗತ್ತು ಕತ್ಲಾಗ್ಬಾರ್ದು. ನಾನು ಈಗಲೇ ಹೋಗಿ ಯಜಮಾನ್ರಿಗೆ ಕಣ್ಣು ಕೊಡ್ತೀನಿ ಕೊಡ್ತೀನಿ. ಅಮ್ಮ ನೈನಿ, ಒಂದ್ ನಿಮಿಷ ಆತರ ಪಡ್ಬೇಡ, ಸಮಾಧಾನ ಮಾಡ್ಕೋ. ಇಲ್ಲ ಮಾವ, ನಾನು ಆತರದಲ್ಲಿ ಈ ತೀರ್ಮಾನ ತಗೊಂಡಿಲ್ಲ. ಎಲ್ಲ ಯೋಚನೆ ಮಾಡೆ ಈ ತೀರ್ಮಾನಕ್ಕೆ ಬಂದಿರೋದು. ಕಣ್ ಕಾಣಿಸ್ತಾ ಇದ್ರೆ ನನ್ ಗಂಡ ಜೀವನ ಪೂರ್ತಿ ನರ್ಕ ಅನುಭವಿಸ್ಬೇಕಾಗುತ್ತೆ. ನನ್ ಕಣ್ ಮುಂದೆ ನನ್ ಗಂಡ ಹಾಗೆ ನರ್ಕ ಅನುಭವಿಸಿದ್ರೆ ನನ್ ಕೈಲಿ ಅದನ್ನ ಸಹಿಸ್ಕೊಂಡಿರಕ್ ಆಗಲ್ಲ. ಅದಕ್ಕೆ ನನ್ ಗಂಡಗೆ ನಾನೇ ಕಣ್ ಕೊಡ್ತೀನಿ. ನೋಡಮ್ಮ ನೈನಿ, ವಿಶಾಲ್ಗೆ ಜೀವನ ಪೂರ್ತಿ ನಿನ್ನ ಅವಶ್ಯಕತೆ ತುಂಬಾ ಇದೆ. ನಿನ್ ಪ್ರತಿ ಕ್ಷಣ ಅವನ ಜೊತೆನೆ ಇರಬೇಕು ಅನ್ನೋದು ಕಣ್ಣು ಕೊಡೋದಕ್ಕಿಂತ ಮುಖ್ಯ. ವಿಶಾಲ್ಗೆ ನೀನು ಕಣ್ಣಿನ ರೆಪ್ಪೆ ಆಗಿರ್ಬೇಕು ಅಂದ್ರೆ ನಿನಗೆ ಕಣ್ಣಿರ್ಬೇಕಮ್ಮ.
ಆವಾಗ್ಲೇ ನಿನ್ನ ಗಂಡನಿಗೆ ಕಣ್ಣಿಲ್ದೆ ಹೋದ್ರು ನಿನ್ನ ಕಣ್ಣಿಂದ ಅವನು ಪ್ರಪಂಚನೇ ನೋಡ್ತಾನೆ. ನೀನ್ ಅವನ ಜೊತೆನೆ ಇದ್ದು ಕೈ ಹಿಡಿದು ನಡೆಸ್ತೀಯ, ಅದೇ ನಿನಗೂ ಕಣ್ಣಿಲ್ದೆ ಹೋದ್ರೆ ತುಂಬಾ ಕಷ್ಟ ಆಗತ್ತೆ, ತುಂಬಾ ಸಮಸ್ಯೆಗಳು ಎದುರಾಗತ್ತಮ್ಮ. ಇಲ್ಲ ಮಾವ, ಕಣ್ಣಿಲ್ಲ ಅನ್ನೋ ಯೋಚನೆ ಕೂಡ ನನ್ನ ಗಂಡನ ಮನ್ಸಿಗೆ ಬರ ಕೂಡ ನಾನು ಬಿಡಲ್ಲ. ಅದ್ ಗೊತ್ತಾಗಿ ಯಜಮಾನ್ರು ನೋವು ಪಡೋದಕ್ಕೆ ನಾನ್ ಬಿಡಲ್ಲ ಮಾವ. ಯಜಮಾನ್ರು ಸಂತೋಷವಾಗಿರ್ಬೇಕು, ಅದಕ್ಕೋಸ್ಕರ ನನಗೆಂತ ಕಷ್ಟ ಬಂದ್ರು ಸರಿ ಸಂತೋಷವಾಗಿ ಅನ್ಭವಿಸ್ತೀನಿ. ಅಮ್ಮ ನಾಯಿನಿ, ಒಂದ್ಸಲ ನನ್ನ ಮಾತು ಕೇಳಮ್ಮ. ದೇವ್ರ ದಯೆಯಿಂದ ನೀವಿಬ್ರು ಪ್ರಾಣಾಪಾಯದಿಂದ ಪಾರಾಗಿದ್ದೀರ, ಬೇರೆ ರೀತಿಯಲ್ಲಿ ವಿಶಾಲ್ಗೆ ದೃಷ್ಟಿ ಬರೋ ಹಾಗೆ ಪ್ರಯತ್ನ ಮಾಡೋಣ. ನನ್ನ ಮಾತು ಕೇಳು, ನೀನು ಈ ವಿಷಯದ ಬಗ್ಗೆ ಯೋಚನೆ ಮಾಡಬೇಡ. ಹೌದಕ್ಕ, ಮಾವ ಹೇಳ್ತಿರೋದು ಸರಿ ಅಂತ ಅನ್ಸ್ತಿದೆ. ಐ ಬ್ಯಾಂಕ್ ಅಂತ ಅದು ಇದು ಇರತ್ತಲ್ವಾ, ಅವ್ರನ್ನ ನಾವು ಹೋಗಿ ಕೇಳ್ಬೋದಕ್ಕ. ಅಲ್ಲಿವರೆಗೂ ನೀನ್ ಯಾವ ನಿರ್ಧಾರನ ತಗೋಬೇಡಕ್ಕ. ನೀನ್ ಹೇಳ್ದಂಗೆ ಆ ರೀತಿಯಲ್ಲಿ ಅವ್ರ ಕಣ್ ಸಿಗ್ಲಿಲ್ಲ ಅಂದ್ರೆ ಹೇಗೆ? ಸ್ವಲ್ಪ ತಡ ಆದ್ರೂ ಪ್ರಯತ್ನ ಮಾಡೋಣ. ಇಲ್ಲ ಮಾವ, ಯಜಮಾನ್ರಿಗೆ ಪ್ರಜ್ಞೆ ಬರೋದ್ರೊಳಗೆ ಯಜಮಾನ್ರಿಗೆ ದೃಷ್ಟಿ ಬರ್ಬೇಕು. ಹಾಗಾಗ್ತಿದ್ರೆ ಪ್ರಜ್ಞೆ ಬಂದ್ಮೇಲೆ ದೃಷ್ಟಿ ಇಲ್ಲ ಅಂತ ಗೊತ್ತಾದ್ರೆ ಯಜಮಾನ್ರು ಮಾನಸಿಕವಾಗಿ ತುಂಬಾ ಕುಗ್ಗ ಹೋಗ್ತಾರೆ. ಇದಷ್ಟು ಹಗುರವಾಗಿ ತಗೊಳ್ಳೋ ಅಂತ ವಿಷಯ ಅಲ್ಲ, ಇದರಿಂದ ಇನ್ನೂ ದೊಡ್ಡ ಅನಾಹುತ ಆಗ್ಬೋದು. ಹಾಗಾಗ್ಬಾರ್ದು ಅಂತಂದ್ರೆ ನಾನು ಈಗ್ಲೇ ಅವ್ರಿಗೆ ಕಣ್ಣು ಕೊಡ್ಬೇಕು. ಅದಾಗಲ್ಲಮ್ಮ, ನಿಮ್ಮ ಕೈ ಮುಗಿತೇನ್ ಮಾವ, ದಯವಿಟ್ಟು ನನ್ನ ತಡಿಬೇಡಿ. ಅಪ್ಪ ನೈನಿ, ನನ್ನ ಮಾತು ಕೇಳಮ್ಮ. ಏನ್ರಿ, ಒಂದ್ ನಿಮಿಷ. ಏನ್ರಿ, ನೈನಿ ನಿರ್ಧಾರದಲ್ಲಿ ನಿಮ್ಗೆ ಆತರ ಕಾಣ್ತಾ ಇದೆ, ಆದ್ರೆ ನನಗ್ ಮಾತ್ರ ಗಂಡನ್ ಮೇಲಿರೋ ಪ್ರೀತಿ ಕಾಣಿಸ್ತಾ ಇದೆ. ಗಂಡನ್ಗೋಸ್ಕರ ಪಡ್ತಿರೋ ಕಷ್ಟ ಕಾಣಿಸ್ತಾ ಇದೆ, ತನ್ ಗಂಡನ್ಗೆ ಸಂಕಟ ಪಡೋ ಪರಿಸ್ಥಿತಿ ಬರಬಾರ್ದು ಅಂತ ಒಂದ್ ಹೆಂಡತಿ ಮನ್ಸಲ್ಲಿರೋ ನೋವು ಕಾಣಿಸ್ತಾ ಇದೆ. ಹೌದು ಅದ್ಕೆ, ನೀನ್ ಹೇಳಿದ್ದು ನೂರಕ್ಕೆ ನೂರು ನಿಜನೇ. ವಿಶಾಲ್ ಕಾಲ್ದೊಳಿಗೂ ಸಮ ಇಲ್ದೆ ಅವಳ ಜೊತೆ ಮದ್ವೆ ಮಾಡಿಸಿದ್ರಿ ಅಂತ ನೈನಿ ಮೇಲೆ ನನಗೆ ಕೋಪ ಇತ್ತು. ಏನ್ ನಡೀತಿದೆ ಇಲ್ಲಿ? ಆದ್ರೆ ಗಂಡನ್ಗೋಸ್ಕರ ನೈನಿ ಪಡ್ತಿರೋ ಕಷ್ಟ ನಾ ನೋಡಿದ್ರೆ ನನಗ್ ಗೊತ್ತಿಲ್ದೇನೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಏನ್ರಿ, ಗಂಡ ಅಂದ್ರೆ ನಯನಿಗೆ ಪಂಚ ಪ್ರಾಣ, ನಾವು ಮಾತ್ರ ಯಾಕೆ? ಆ ದೇವ್ರು ಬಂದು ಹೇಳಿದ್ರು ಅಷ್ಟೇ, ಈ ವಿಷಯದಲ್ಲಿ ತನ್ನ ನಿರ್ಧಾರನ ಬದಲಾಯಿಸಲ್ಲ. ಹಾಗಾಗಿ ನಯನಿ ಇಷ್ಟದ ಪ್ರಕಾರ ವಿಶಾಲ್ಗೆ ಅವಳು ತನ್ನ ಕಣ್ ಕೊಡ್ಲಿ. ನಯನಿ ಯಾಕೆ ಕೊಡ್ಬೇಕು? ನೀವೇ ಕಣ್ ಕೊಡ್ಬೋದಲ್ಲ ಅತ್ತೆ. ನೀವೇ ಯಾವಾಗ್ಲೂ ಹೇಳ್ತಿರ್ತೀರಲ್ಲ, ವಿಶಾಲ್ ಅಂದ್ರೆ ನನ್ ಪ್ರಾಣ, ನಾನ್ ಬದುಕ್ತಿರೋದೇ ನನ್ ಮಗಂಗೋಸ್ಕರ. ನನ್ ಮಗಂಗ್ ಒಂದ್ ಸಣ್ಣ ಗಾಯ ಆದ್ರೂ ಈ ತಾಯಿ ಸಹಿಸಲ್ಲ. ಬೇಕಾದ್ರೆ ನನ್ ಮಗಂಗೋಸ್ಕರ ನನ್ ಪ್ರಾಣನು ಕೊಡ್ತೀನಿ ಅಂತ. ಇಷ್ಟು ವರ್ಷ ಸಾಕ್ ಬೆಳೆಸಿರೋ ನಿಮ್ ಮಗನ್ ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಇರ್ಬೇಕಾದ್ರೆ ವಿಶಾಲ್ಗೆ ನೀವ್ ಕಣ್ ಕೊಟ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅತ್ತೆ.
ಜೊತೆಗೆ ನಿಮ್ ಮುಕ್ಕಾಲ್ ಪಾಲ್ ಜೀವನ ನೋಡಿದೀರಾ, ಹಾಗಾಗಿ ನೀವ್ ವಿಶಾಲ್ಗೆ ಕಣ್ ಕೊಟ್ರಿ ಅಂತ ಅನ್ಕೊಳ್ಳಿ. ನಿಮ್ ಪುಣ್ಯದಿಂದ ನಿಮ್ ಪ್ರಾಣಕ್ಕೆ ಪ್ರಾಣ ಆಗಿರೋ ಮಗ ಸೊಸೆ ಜೀವನ ಪೂರ್ತಿ ಸಂತೋಷವಾಗಿರ್ತಾರೆ. ಏನಂತೀರಾ ಅತ್ತೆ? ತಿಲೋತ್ತಮ್ಮ, ಹಾಸಿನಿ ಯೋಚನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಷ್ಟಕ್ಕೂ ನಮ್ಗೆ ಯಾರಿಗೂ ಈ ಯೋಚನೆ ಬಂದೇ ಇರಲಿಲ್ಲ ನೋಡು. ತಿಲೋತ್ತಮ್ಮ, ವಿಶಾಲ್ಗೆ ನೀನು ದೇವತೆ ಸಮಾನ. ನೀನ್ ಕಣ್ಣು ಕೊಟ್ಟಿದ್ ಗೊತ್ತಾದ್ರೆ ಇಂಥ ತ್ಯಾಗಮಯಿ ಅಮ್ಮ ಈ ಭೂಮಿ ಮೇಲೆ ಇಲ್ಲ ಅಂತ ವಿಶಾಲ್ ಹೆಮ್ಮೆಯಿಂದ ಮುಳುಗೋಗ್ತಾನೆ. ಅಮ್ಮಂಗೆ ಹೃದಯದಲ್ಲೇ ಗುಡಿ ಕಟ್ತಾನೆ. ಅದಕ್ಕೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋ, ನಿನ್ನ ಮಗನಿಗೆ ನೀನು ಕಣ್ಣು ಕೊಟ್ರೆ ಎಲ್ಲ ರೀತಿಲೂ ಸರಿ ಹೋಗುತ್ತೆ ತಿಲೋತ್ತಮ್ಮ, ಹೌದಲ್ವಾ? ಏನ್ ತಿಲೋತ್ತಮ್ಮ, ಕಣ್ಣು ಕೊಡು ಅಂತ ಹೇಳಿದ ತಕ್ಷಣ ನೀನೇನು ಮಾತಾಡ್ತಿಲ್ಲ ಅಂದ್ರೆ ನಿನ್ ಮಗನಿಗಿಂತ ನಿನ್ ಕಣ್ಣೇ ಮುಖ್ಯನಾ? ನನ್ ಮಗನಿಗೋಸ್ಕರ ಪ್ರಾಣನೇ ಕೊಟ್ಬಿಡ್ತೀನಿ, ಅಂತದ್ರಲ್ಲಿ ಕಣ್ಣು ಯಾವ ಲೆಕ್ಕ? ಅದಕ್ಕೆ ಯೋಚಿಸ್ತೀನ, ಸಂತೋಷವಾಗಿ ನನ್ ಕಂದನ್ಗೆ ಕಣ್ಣು ಕೊಡ್ತೀನಿ. ಸೂಪರ್ ಅತ್ತೆ, ನೀವು ನಿಜವಾಗ್ಲೂ ಸೂಪರ್. ಇವತ್ತಿದ್ದ ಜಗತ್ತಲ್ಲೇ ಶ್ರೇಷ್ಠ ತಾಯಿ ಆಗ್ತೀರ ನೀವು. ಅಯ್ಯೋ ದೇವ್ರೇ, ಈ ಹಾಸಿನ ಮನೆ ಎಲ್ಲ ದಡ್ಡಿ ದಡ್ಡಿ ಅಂತಾರೆ, ಆದ್ರೆ ತೆನಾಲಿರಾಮನ್ಗಿಂತ ಬುದ್ಧಿ ಇದೆ ಇವಳಿಗೆ. ಅದಕ್ಕೆ ಬುದ್ಧಿ ಉಪಯೋಗಿಸಿ ನಮ್ಮ ಅಕ್ಕನ ಲಾಕ್ ಮಾಡಿದ್ಲಿಲ್ಲಿ. ಆದ್ರೂ ಕಣ್ಣು ಕೊಡೋದಕ್ಕೆ ಅಕ್ಕ ಹೇಗೆ ಒಪ್ಕೊಂಡ್ಲು ಅಂದ್ರೆ, ಅಪ್ಪಿತಪ್ಪಿ ಇವಳಿಗೆ ವಿಶಾಲ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಅಕ್ಕ, ಅಕ್ಕ ಏನು ಮತ್ತೆ ಏನ್ ತಪ್ಪು ಮಾಡಿದೆ? ಕಾಲ್ ಹಿಡಿತಾ ಇದೆಯಾ? ನಾನ್ ಕಾಲ್ ಹಿಡಿದಿದ್ದು ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ಪಶ್ಚಾತ್ತಾಪದಿಂದ ಅಲ್ಲ ಅಕ್ಕ. ನಿನ್ನಲ್ಲೂ ತಾಯಿ ಹೃದಯ ಇದೆ ಅನ್ನೋ ವಿಷಯ ನನ್ಗಿವತ್ ಗೊತ್ತಾಯ್ತಕ್ಕ. ಏನು ನಾರ್ಮಲ್ ಆಗಿ ನಿನ್ ಒಳ್ಳೆತನಕ್ಕೆ ಎರಡು ಮೂರು ಟ್ಯಾಂಕಲ್ ಹಾಲು ತರಿಸಿ ನಿನಗೆ ಅಭಿಷೇಕ ಮಾಡ್ಬೇಕಕ್ಕ, ಆದ್ರೆ ಬಡ್ಜೆಟ್ ಪ್ರಾಬ್ಲಮ್, ಅದಕ್ಕೆ ನಿನ್ ಒಳ್ಳೆತನಕ್ಕೆ ಕಾಲ್ ಹಿಡಿದು ನಮಸ್ಕಾರ ಮಾಡ್ದೆ. ಅಪ್ಪ, ಸುತ್ತು ಬಳಸಿ ಮಾತಾಡ್ದೆ, ಸ್ವಲ್ಪ ಸರಿಯಾಗಿ ಹೇಳಿ ಸಾಯಿ. ಇನ್ನೂ ನಿಂಗ್ ಅರ್ಥ ಆಗಿಲ್ಲ ಅಂದ್ರೆ ಏನಕ್ಕ, ನಿನ್ನ ಅಣ್ಣಯ್ಯ ಸಿನಿಮಾದಲ್ಲಿ ಬರೋ ತಾಯಿ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿದ್ದೆ. ಆಸ್ತಿಗೋಸ್ಕರ ಮಲ್ಮಗಂಗೆ ವಿಷ ಹಾಕೋ ಕಿರಾತಕ್ಕಿ ಅನ್ಕೊಂಡಿದ್ದೆ ನಿನ್ನ. ಆದ್ರೆ ನಿನ್ನೊಳಗೂ ಒಬ್ಳು ಒಳ್ಳೆ ತಾಯಿ ಇದ್ದಾಳೆ ಅಂತ, ತಾಯಿ ಹೃದಯ ಇದೆ, ಮಲ್ಮಗನ್ಗೋಸ್ಕರ ಕಣ್ ಕೊಡೋ ದೊಡ್ಡ ತ್ಯಾಗಮಯಿ ನೀನು ಅಂತ ನನ್ಗಿವತ್ ಅರ್ಥ ಆಯ್ತಕ್ಕ. ಅರ್ಥ ಆಯ್ತು ಅಕ್ಕ. ನನಗೊಂದು ಡೌಟು, ಆಸ್ತಿ ಅಂದ್ರೆ ಹುಚ್ಚು, ಅದಕ್ಕೋಸ್ಕರ ಎಂತ ಹಂತಕ್ಕೆ ಬೇಕಾದ್ರೂ ಹೋಗಿ ಯಾರನ್ನ ಬೇಕಾದ್ರೂ ಸಾಯಿಸ್ತೀನಿ ಅಂತ ಅವಾಗೆಲ್ಲ ನೀನೇ ಹೇಳ್ತಿದ್ಯಲ್ಲ ಅಕ್ಕ. ಮತ್ತೆ ಈಗ ನಿನ್ ಕಣ್ಣನ್ನೇ ತ್ಯಾಗ ಮಾಡೋಷ್ಟು ಒಳ್ಳೆ ಮನಸ್ಸು ನಿನಗೆ ಹೇಗ್ ಬಂತು ಅಂತ ಹೇಳಕ್ಕ. ಬದಲಾಯಿಸ್ಬೇಕು ಊಸರವಳ್ಳಿ, ಕ್ಷಣಕ್ಕೊಂದ್ಸಲ ಬಣ್ಣ ಬದಲಾಯಿಸ್ದಂಗೆ ಪರಿಸ್ಥಿತಿಗೆ ತಕ್ಕ ಹಾಗೆ ನಾವು ಕೂಡ ಬಣ್ಣ ಬದಲಾಯಿಸ್ಬೇಕು. ಆಸ್ತಿ ನನಗೆ ಸಿಗ್ಬೇಕು ಅಂದ್ರೆ ನಾನು ಕಣ್ಣನ್ ತ್ಯಾಗ ಮಾಡ್ಲೇಬೇಕು ಪರಶು. ನಿನ್ ಲಾಜಿಕ್ ಏನೋ ಮ್ಯಾಜಿಕ್ ಏನೋ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅಕ್ಕ. ಕಣ್ಣಿಲ್ದೇ ಇದ್ರೆ ಒಂದ್ ಹೆಜ್ಜೆನೂ ಮುಂದೆ ಇಡಕ್ಕಾಗಲ್ಲ, ಯಾರ ಸಹಾಯನೂ ಇಲ್ದೆ ಹತ್ತು ನಿಮಿಷನೂ ಬದುಕೋದಕ್ಕಾಗಲ್ಲ.
ಅಂತದ್ರಲ್ಲಿ ಆಸ್ತಿನ ಏನ್ ಮಾಡ್ತೀಯಾ, ಹೇಗ್ ಅನ್ಭವಿಸ್ತೀಯಾ? ಸ್ವಲ್ಪ ವೇಟ್ ಮಾಡು, ನಿನ್ ಡೌಟ್ಗಳಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಪ್ಪ, ಅಕ್ಕನ ಲಾಜಿಕ್ ಸರಿಯಾಗಿ ಅರ್ಥ ಆಗದೆ ನನ್ನ ತಲೆ ಕೆಟ್ಟು ಹೋಗ್ತಿದೆ. ಮೇಡಮ್ ನಿಂತ್ಕೊಳ್ಳಿ, ಐಸಿಯು ಒಳಗೆ ಬರೋ ಹಾಗಿಲ್ಲ. ಇಲ್ಲ ಡಾಕ್ಟರ್, ನನ್ನ ಗಂಟೆ ನೋಡ್ಬೇಕು. ಅವ್ರು ಐಸಿಯು ಅಲ್ಲಿದ್ದಾರೆ, ನೀವು ಹೊರಗೋಗಿ ಹೋಗಿ, ವೇಟ್ ಮಾಡಿ. ಎಷ್ಟು ಸಲ ಕೇಳಿದ್ರು ಹಾಗೆ ಹೇಳ್ತಿದೀರ, ಆದ್ರೆ ಹೇಗಿದ್ದಾರೆ ಅಂತ ಹೇಳ್ತಿಲ್ಲ. ನನ್ನ ಕೆಲ ಕಣ್ಣರೆ ನೋಡ್ಬೇಕು ಡಾಕ್ಟರ್, ದಯವಿಟ್ಟು ನನಗೆ ಹೋಗಕ್ ಬಿಡಿ ಪ್ಲೀಸ್ ಡಾಕ್ಟರ್. ಅಮ್ಮ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಐಸಿಯು ಒಳಗೆ ಯಾರಂದ್ರೆ ಅವರು ಬರೋ ಹಾಗಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಡಾಕ್ಟರ್. ಅಕ್ಕಿಲ್ಗೆ ನನ್ ಕಣ್ ಮುಂದೆ ಪ್ರಜ್ಞೆ ಹೋಯ್ತು. ಅವನ್ ಯಾವ ಕಂಡೀಷನ್ ಅಲ್ಲಿ ಇದ್ದಾನೋ ಏನೋ ಅಂತ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ದಯವಿಟ್ಟು ಒಂದ್ಸಲ ನನ್ ಗಂಡ ನೋಡಕ್ ಅವಕಾಶ ಕೊಡಿ, ನೋಡ್ಕೊಂಡು ಹಾಗೆ ಬಂದ್ಬಿಡ್ತೀನಿ. ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಾಗ ಹೇಳ್ತೀನಿ, ಅವಾಗ ಬಂದ್ ನೋಡಿ. ಅಲ್ಲಿವರೆಗೂ ವೇಟ್ ಮಾಡಿ ಪ್ಲೀಸ್. ಈಗ ಹಾಸ್ಪಿಟಲ್ ಕರ್ಕೊಂಡು ಬಂದಾಗ್ಲೇ 4 ಗಂಟೆ ಆಯ್ತು, ಇನ್ನು ಎಷ್ಟು ಹೊತ್ತು ಡಾಕ್ಟರ್ ಪ್ಲೀಸ್? ನನ್ ಜಾಗದಲ್ಲಿ ಬಿದ್ದಿದ್ರೆ ನನ್ ನೋವೇನು ಅಂತ ನಿಮ್ಗೆ ಅರ್ಥ ಆಗ್ತಿತ್ತು. ಮದ್ವೆ ಆದ 10 ನಿಮಿಷಕ್ಕೆ ಗಂಡನಿಗೆ ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ಅವನ ಹೆಂಡತಿ ಅನುಭವಿಸ್ತಿರೋ ನರ್ಕ ಹೇಗಿರುತ್ತೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಮೇಡಮ್ ನಿಮ್ ಪೇನ್ ನನ್ಗೆ ಅರ್ಥ ಆಗತ್ತೆ, ನಿಮ್ಗೆ ಅರ್ಥ ಆಗೋ ಹಾಗೆ ಎಲ್ಲ ವಿಷಯನೂ ಹೇಳ್ತೀನಿ, ನೀವು ಸ್ವಲ್ಪ ವೇಟ್ ಮಾಡಿ ಮಾ ಪ್ಲೀಸ್. ನೀವು ಹೀಗೆ ಹೇಳಿದ್ರೆ ನನಗೆ ಭಯ ಇನ್ನೂ ಜಾಸ್ತಿ ಆಗುತ್ತೆ ಸರ್. ನನ್ನ ಗಂಡನ ಪ್ರಾಣದ ಬಗ್ಗೆ ನೀವು ಇದುವರೆಗೂ ಏನನ್ನೂ ಸರಿಯಾಗಿ ಹೇಳಿಲ್ಲ ಸರ್. ನನ್ನ ಗಂಡ ಹೇಗಿದ್ದಾನೆ ಅಂತ ನಾನು ಕೇಳ್ದಾಗ್ಲೆಲ್ಲ ನೀವು ಮಾತನ್ನ ಬದಲಾಯಿಸ್ತಾನೆ ಇದ್ದೀರ ಡಾಕ್ಟರ್. ಭಯದಲ್ಲಿ ನಾನು ಸಾಯ್ತಾ ಇದ್ದೀನಿ, ನಿಮಗೆ ಕೈ ಮುಗಿತೀನಿ. ಒಂದ್ಸಲ ನನ್ನ ಗಂಡನ ನೋಡಕ್ ಬಿಡಿ ಸರ್ ಪ್ಲೀಸ್ ಡಾಕ್ಟರ್. ಹೊರಗೆ ಕರ್ಕೊಂಡು ಹೋಗಿ, ಸ್ವಲ್ಪ ಅರ್ಥ ಮಾಡಿ ಒಂದ್ಸಲ ನೋಡಕ್ ಬಿಡಿ. ನನ್ ಗಂಡನ ನೋಡಕ್ ಬಿಡಿ ಡಾಕ್ಟರ್, ನೋಡಕ್ ಬಿಡಿ ಡಾಕ್ಟರ್. ಸಿಸ್ಟರ್ ಪ್ಲೀಸ್, ನನ್ ಗಂಡನ ಒಂದ್ಸಲ ನೋಡಕ್ ಬಿಡಿ. ಬನ್ನಿ ಮೇಡಮ್ ಡಾಕ್ಟರ್. ಡಾಕ್ಟ್ರೇ, ಯಾಕಿನ್ನೂ ತಡ? ಬೇಗ ನನ್ನ ಕಣ್ಣು ತಗೊಂಡು ನನ್ನ ಮಗನಿಗೆ ಆಪರೇಷನ್ ಮಾಡಿ. ಅವನಿಗೆ ಕಣ್ಣಿಲ್ಲ ಅನ್ನೋ ಮಾತು ನನಗೆ ಕೇಳಿಸ್ಕೊಳಕ್ಕಾಗ್ತಿಲ್ಲ. ಎಲ್ಲರೂ ಹಾಗೆ ಹೇಳ್ತಿದ್ರೆ ಈ ತಾಯಿ ಹೃದಯ ಒಡೆದೋಗ್ತಿದೆ. ನನ್ನ ಮಗ ಮತ್ತೆ ನಮ್ಮನ್ನೆಲ್ಲ ನೋಡಬೇಕು. ಬೇಗ ನನ್ನ ಕಣ್ಣನ್ನು ಮಗನಿಗೆ ಕೊಟ್ಟು ಮತ್ತೆ ಅವನ್ ನೋಡೋ ಥರ ಮಾಡಿ. ನಿಮ್ಮ ರಿಪೋರ್ಟ್ಸ್ ಬರ್ತಿದೆ ಮೇಡಮ್, ಆ ರಿಪೋರ್ಟ್ಸ್ನ ನೋಡಿದ ಮೇಲೆ ನೀವು ಕಣ್ಣು ಕೊಡ್ಬೋದೋ ಇಲ್ವೋ ಅಂತ ಹೇಳ್ಬೋದು. ಏನ್ ಮಾತಾಡ್ತಿದ್ದೀರಾ ಡಾಕ್ಟರ್ ನೀವು? ತಾಯಿ ಕಣ್ಣು ಮಗನ್ಗೆ ಸರಿ ಹೋಗುತ್ತೋ ಇಲ್ವೋ ಅಂತ ಪ್ರತ್ಯೇಕವಾಗಿ ಚೆಕ್ ಮಾಡಿಸೋ ಅವಶ್ಯಕತೆ ಏನಿದೆ? ನಮ್ಮ ರಕ್ತ ಬೇರೆ ಇರ್ಬೋದು, ಆದ್ರೆ ನಮ್ಮ ಪ್ರಾಣ ಒಂದೇ. ನನ್ನ ಕಣ್ಣು ಖಂಡಿತವಾಗ್ಲೂ ನನ್ನ ಮಗನ್ಗೆ ಸರಿ ಹೋಗುತ್ತೆ. ಒಂದ್ ಕಾಲದಲ್ಲಿ ಕೈ ಹಿಡಿದು ಅವನನ್ನ ನಡೆಸಿದ್ದೀನಿ, ಇವತ್ತು ಅವನ ಕಣ್ಣು ಕೊಟ್ಟು ಈ ಲೋಕ ನೋಡೋ ತರ ಮಾಡ್ತೀನಿ. ಬೇಗ ಡಾಕ್ಟರ್, ಬೇಗ ಆಪರೇಷನ್ ಸ್ಟಾರ್ಟ್ ಮಾಡಿ ಪ್ಲೀಸ್ ಡಾಕ್ಟರ್ ಪ್ಲೀಸ್. ಸರ್ ರಿಪೋರ್ಟ್ಸ್. ನನ್ನ ಮಗನ್ಗೆ ಈ ತಾಯಿ ಕಣ್ಣು ಖಂಡಿತ ಸರಿ ಹೋಗುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ.
ಆದ್ರೆ ನೀವು ಮಾತ್ರ ಖಂಡಿತವಾಗ್ಲೂ ರಿಪೋರ್ಟ್ಸ್ ನೋಡ್ಲೇಬೇಕು ಅಂತ ಹೇಳ್ತಿದ್ದೀರಾ. ಈಗ ನೋಡಿದ್ರಲ್ಲ, ನನ್ನ ಮಗನ್ಗೆ ನಾನು ಕಣ್ಣು ಕೊಡ್ಬೋದು ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಪ್ಲೀಸ್ ಡಾಕ್ಟರ್, ಬೇಗ ಆಪರೇಷನ್ ಸ್ಟಾರ್ಟ್ ಮಾಡಿ.